ನಗರ ಪಾಲಿಕೆ ಹಾಲಿ ಸಮಿತಿಯ ಕೊನೆಯ ಸಾಮಾನ್ಯ ಸಭೆಯಲ್ಲಿ ಮಲಿನ ತುಂಗಾ ನದಿ ಶುದ್ಧೀಕರಣಕ್ಕೆ ಪಾಲಿಕೆಯ ಎಲ್ಲ ಸದಸ್ಯರು ಮೀಡಿದರು. ಕೊಳಚೆ ನೀರು ಯುಜಿಡಿ ನೀರು ತುಂಗೆಯನ್ನು ಸೇರುತ್ತಿರುವುದರಿಂದ ತುಂಗಾ ನದಿಯ ನೀರಿನಲ್ಲಿ ಅಲ್ಯೂಮಿನಿಯಂ ಅಂಶ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಾಗಿದೆ. ಜಿಲ್ಲಾಡಳಿತವು ಈ ನಿಟ್ಟಿನಲ್ಲಿ ಪರಿಹಾರ ಚಿಂತನೆಗೆ ಮುಂದಾಗಿದೆ. ಆದರೆ ಇದು ಸಮಗ್ರವಾಗಿ ಎಲ್ಲ ಇಲಾಖೆಗಳ ಸಮನ್ವಯದೊಂದಿಗೆ ಆಗಬೇಕಾದ ವಿಷಯ. ಹಾಗಾಗಿ ಮಹಾನಗರ ಪಾಲಿಕೆ ಪಾಲಿನ ಜವಾಬ್ದಾರಿಯನ್ನು ಸದಸ್ಯರು ನಿರ್ವಹಿಸಬೇಕಿತ್ತು. ಈ ಕಾರಣದಿಂದ ಮಹಾನಗರ ಪಾಲಿಕೆಯ ವಿಶೇಷ ತುರ್ತು ಸಭೆಯನ್ನು ಪರಿಷತ್ ಸಭಾಂಗಣದಲ್ಲಿ ಕರೆಯಲಾಗಿತ್ತು. ಸಭೆಯಲ್ಲಿ ಮಾತನಾಡಿದ ಬಹುತೇಕ ಎಲ್ಲ ಸದಸ್ಯರು ವಿಷಯದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಪ್ರತಿಕ್ರಿಯಿಸಿದರು. ಪಾಲಿಕೆ ಸದಸ್ಯ ಯೋಗೇಶ್, ರಮೇಶ್ ಹೆಗ್ಡೆ, ಯಮುನಾ ರಂಗೇಗೌಡ, ನಾಗರಾಜ್ ಕಂಕಾರಿ, ಗಣೇಶ್ ಶಂಕರ್, ಸಂಗೀತಾ ನಾಗರಾಜ್ ಸೇರಿದಂತೆ ಹಲವು ಸದಸ್ಯರು ಕ್ರಿಯಾಯೋಜನೆ ಕೈಗೊಳ್ಳುವ ತುರ್ತು ಅಗತ್ಯವಿದೆ ಎಂದರು. ಎಲ್ಲಾ ಮನೆಗಳಿಗೂ ಯುಜಿಡಿ ಸಂಪರ್ಕ ಕಲ್ಪಿಸಬೇಕು. ಇದಕ್ಕೆ ಪಾಲಿಕೆಯ ಯಾವುದಾದರೂ ಅನುದಾನ ಬಳಸಬೇಕು. ಕೊಳಚೆ ನೀರು ಸೇರದಂತೆ ಕ್ರಮ ಕೈಗೊಳ್ಳಬೇಕು ಎಂಬುದು ಸೇರಿದಂತೆ ಹಲವು ಸಲಹೆ ನೀಡಿದರು. ಶಾಸಕ ಎಸ್ಎನ್ ಚನ್ನಬಸಪ್ಪನವರು ತುಂಗಾ ನದಿ ಕಲುಷಿತವಾಗಿರುವುದಕ್ಕೆ ಇದು ಆತಂಕಕಾರಿ ವಿಷಯ, ಎಲ್ಲರೂ ಜೊತೆಗೂಡಿ ಇದನ್ನು ಸರಿ ಮಾಡೋಣ ಅಂದರು. ಎಲ್ಲ ಇಲಾಖೆಗಳು ಒಗ್ಗೂಡಿ ಕ್ರಿಯಾಯೋಜನೆ ರೂಪಿಸುವ ಕಾರ್ಯಕ್ರಮಕ್ಕೆ ಸಭೆಯು ಒಪ್ಪಿಗೆ ನೀಡಿತು. ಮಳೆ ನೀರನ್ನು ಮಾತ್ರ ಹೋಗಕ್ಕೆ ಅವಕಾಶ ಕಲ್ಪಿಸಲಾಗಿದ್ದ ಉದ್ದೇಶಿತ ಚರಂಡಿಗಳಲ್ಲಿ ಈಗ ಗ್ರೇ ವಾಟರ್ಗಳು ಹೋಗೋದ್ರಿಂದ ಇವತ್ತು ತುಂಗಾ ನದಿ ನೀರು ಮಲಿನ ಆಗ್ತಿದೆ. ಎಸ್ ಟಿ ಪಿನೂ ಸಹ ಅದರ ಕಾರ್ಯಕ್ಷಮತೆಯನ್ನು ಸಹ ನಾವು ವೃದ್ಧಿಗೊಳಿಸಬೇಕಾಗಿದೆ. ಇವತ್ತು ಎಸ್ ಟಿ ಪಿಗಳಿಗೂ ಸಮರ್ಪಕವಾಗಿ ನೀರು ಹೋಗ್ತಾ ಇಲ್ಲ ಇವತ್ತು. ಆದ್ರಿಂದ ನಮ್ಮಲ್ಲಿ ಒಂದು ಇದಿತ್ತು, ಏನು ಗಾದೆ ಮಾತು, ಗಂಗಾಪಾನಂ ಅಲ್ಲ ಗಂಗಾಸ್ನಾನಂ ತುಂಗಾಪಾನಂ ಅಂತ. ಇವತ್ತು ತುಂಗಾ ನದಿನ ನೀರು ಕುಡಿಯಕ್ಕೆ ಯೋಗ್ಯವಾಗಿರುವಂತಹ ತುಂಗಾ ನದಿ ನೀರೇ ಇವತ್ತು ಮಲಿನವಾಗಿದೆ. ಇಟ್ ಇಸ್ ನಾಟ್ ಪೋರ್ಟಬಲ್ ಅಂತ ಅಂದ್ರೆ ನೀರು ಕುಡಿಯಲು ಯೋಗ್ಯ ಅಲ್ಲ ಅಂತಕ್ಕಂಥದ್ದು ಎಲ್ಲ ಒಂದು ಅಪಸ್ವರ ಬರ್ತಿರೋದು ನೋಡಿದ್ರೆ ಇದಕ್ಕೆ ಸಾಮೂಹಿಕ ಹೊಣೆಗಾರಿಕೆ ನಾವೆಲ್ಲರೂ ಹೊತ್ಕೊಳ್ಬೇಕಾಗ್ತದೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಈ ಗ್ರೇ ವಾಟರ್ಗಳನ್ನ ಕನೆಕ್ಷನ್ ಅನ್ನ ಮ್ಯಾಂಡೇಟ್ ಕಡ್ಡಾಯಗೊಳಿಸಬೇಕಾಗಿದೆ. ಯಾರದೇ ಮನೆದು ಅಡುಗೆ ಮನೆ ನೀರು ಇರ್ಬೋದು, ವೇಸ್ಟ್ ವಾಟರ್ ಇರ್ಬೋದು, ಅಥವಾ ಬಾತ್ರೂಮಿನ ವೇಸ್ಟ್ ವಾಟರ್ ಇರ್ಬೋದು. ನಮ್ಮಲ್ಲಿ ಯಾರು ಇವತ್ತು ಸ್ಮಾರ್ಟ್ ಸಿಟಿಲಿ 100% ನಮ್ಮಲ್ಲಿ ಎ ಬಿ ಡಿ ಏರಿಯಾದಲ್ಲಿ ಬರ್ತೀವಿ ನಾವು. ಈ ಎ ಬಿ ಡಿ ಏರಿಯಾದಲ್ಲಿ ಸುಮಾರು 14 ವಾರ್ಡ್ಗಳು ಬರ್ತಾ ಪಾರ್ಷಿಯಲ್ ಆಗಿ ಫುಲ್ 11 ಬರುತ್ತೆ, ಇನ್ನೊಂದು 2-3 ಪಾರ್ಷಿಯಲ್ ಆಗಿ ಬರುತ್ತೆ, 11 ಬರ್ತದೆ. ಆದ್ರೆ ಇಲ್ಲಿ ಎ ಬಿ ಡಿ ಏರಿಯಾದಲ್ಲೂ ಸಹ ಗ್ರೇ ವಾಟರ್ನ ಕಡ್ಡಾಯಗೊಳಿಸಿ ಯು ಜಿ ಡಿಗೆ ಸಂಪರ್ಕಗೊಳಿಸೋದು ಕಡ್ಡಾಯಗೊಳಿಸ್ತಾ ಇರೋದೇ ಮೂಲ ಕಾರಣ ಅಂತಕ್ಕಂಥ ಮಾತು ಇದೆ. ಈ ಹಿಂದೆನೂ ಸಹ ಏನಂತಂದ್ರೆ ನಮ್ಮಲ್ಲಿ ಇದೆಯಲ್ಲ ಇಲ್ಲಿ ಕುಂಬಾರಗುಂಡಿ ಹತ್ರ ನೀರು ಕಲುಷಿತ ನೀರು ಇದಕ್ಕೆ ಹೋಗೋದು ಯಾವ್ದೋ ನೇರವಾಗಿ ತುಂಗಾ ನದಿಗೆ ಸೇರ್ತಾ ಇದ್ದು. ಇದ್ರ ಬಗ್ಗೆನು ಅವತ್ತಿನ ಕಾಲದಲ್ಲಿ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ರೈಸ್ ಮಾಡಿದ್ರು. ಅವತ್ತು ಇದೇ ಮಮತಾ ಬ್ಯಾನರ್ಜಿ ಅವರು ಕೇಂದ್ರ ಸಚಿವ ಆಗಿದ್ದ ಅದು ಉತ್ತರ ಕೊಟ್ಟಿದ್ದನ್ನ ನಾವು ಮಾಧ್ಯಮಗಳಲ್ಲಿ, ಇಂಗ್ಲಿಷ್ ಮಾಧ್ಯಮಗಳಲ್ಲಿ ನೋಡಿದ್ವಿ ನಾವು. ಆದ್ರಿಂದ ಇವತ್ತು ತುಂಗಾಯ ಒಂದು ಪಾವಿತ್ರ್ಯತೆಯನ್ನು ಉಳಿಸ್ತಕ್ಕಂಥ ಕೆಲಸ ಕೇವಲ ಖಾಸಗಿ ಯಾವುದೋ ಎನ್ ಜಿ ಒಗಳದ್ದಾಗಲಿ ಬೇರೆ ಸಂಘಟನೆಗಳದ್ದಲ್ಲ, ನಮ್ಮಂಥ ಚುನಾಯಿತ ಜನಪ್ರತಿನಿಧಿಗಳು ಮತ್ತು ಅರ್ಬನ್ ಲೋಕಲ್ ಬಾಡಿ ಸ್ಥಳೀಯ ನಗರ ಪಾಲಿಕೆದು ಕರ್ತವ್ಯ ಆಗಿದೆ. ಮುಂದಿನ ದಿನಗಳಲ್ಲಿ ತುಂಗಾ ಮಲಿನ ಆಗದಂತೆ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದ್ರ ಬಗ್ಗೆ ಗ್ರೇ ವಾಟರ್ನ ಕಂಪಲ್ಸರಿಯಾಗಿ ಯುಜಿಡಿ ಮುಖಾಂತರನೇ ಹರಿದು ಹೋಗಕ್ಕೆ ಅವಕಾಶ ಮಾಡಿಕೊಡಕ್ಕೆ ಒಂದು ನಿಯಮವನ್ನ ಇವತ್ತು ಕಡ್ಡಾಯಗೊಳಿಸೋಕೆ ಇವತ್ತು ನಿರ್ಣಯ ಕೈಗೊಳ್ಳೋಣ ಅಂತಕ್ಕಂಥ ಮಾತು. ಆಮೇಲೆ ಜನಕ್ಕೂ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತು ಹೇಳ್ತು. ನಮ್ಮ ಪವಿತ್ರ ತುಂಗೆಯ ಒಂದು ಮಲಿನ ಆಗದಂತೆ ನೋಡಿ ತುಂಗಾ ಪಾನಂ ಅಂತ ಏನು ಹೇಳ್ತಾ ಇದ್ರು ಹಿಂದೆ, ಆ ತುಂಗಾ ಪಾನಂ ಅಂತಕ್ಕಂಥ ತುಂಗೆಯ ಒಂದು ಶುದ್ಧ ಕುಡಿಯುವ ನೀರಿನ ಒಂದು ಪಾವಿತ್ರ್ಯತೆಯನ್ನು ಕಾಪಾಡಕ್ಕೆ ನಾವೆಲ್ಲ ಕಂಕಣ ಭದ್ರಾಗೋಣ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಆ ಭಾಗದಲ್ಲಿ ನೀರುಗಳು ಹೊಳೆಗೆ ಬಂದ ತಕ್ಷಣ ಆ ನೀರು ತುಂಬಸಿಗೆ ಬರುತ್ತೆ. ಏನ್ ಫಿಲ್ಟ್ ಆಗಂತ ಜಾಗ ಏನಿದೆಯಲ್ಲ ಆ ಜಾಗದಲ್ಲಿ ನಮಗೆ ವ್ಯವಸ್ಥೆಗಳು ಸರಿ ಇಲ್ಲ. ಆ ವ್ಯವಸ್ಥೆಗಳು ತುಂಬಸಿಗೆ ಸೇರಿ ನಾಗರಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಈಗೂ ಬರ್ತಾ ಇರೋ ನೀರು ಕೆಂಪು ನೀರು ಬರ್ತಾ ಇದೆ, ತುಂಬಾ ಹೊಳೆ ನೀರು ಬರೋದ್ರಿಂದ ತುಂಬಾ ಜನಗಳಿಗೆಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಅದನ್ನ ಗಮನಕ್ಕೆ ತಗೊಳ್ಳಿ ಹೇಳಿ. ಸರ್ಕಾರ ಮುಖಾಂತರ ನಮ್ಮ ಪಾಲಿಕೆ ಅಂದಾಜು ಹೆಚ್ಚಾಗಿದ್ದು ಈಗಲೂ ಜಾಸ್ತಿ ಆಗಬಹುದು ಅಂತ ಹೇಳ್ತಾರೆ. ಮಾಡೋದ್ರ ಮುಖಾಂತರವಾಗಿ ಆ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ತುಂಬೆಯನ್ನ ಹಾಗೆಯನ್ನ ತುಂಬಾ ಪ್ರಾಮುಖ್ಯತೆ ನಾವು ಮಾಡಬೇಕಾಗಿದೆ. ಹಾಗೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮರಣ ಹೊಂದುವ ಇನ್ನೇ ಕೆಲವು ನಿಮಿಷಗಳಲ್ಲಿ ಅವ್ನ ಮರಣ ಹೋಗ್ಬಿಡತ್ತೆ ಅಂದಾಗ ನಾವು ಪ್ರತಿಯೊಬ್ಬರು ಯೋಚನೆ ಮಾಡೋದು, ಅಯ್ಯೋ ಪ್ರಾಣ ಹೋಗ್ತಾ ಇದೆ, ಒಂದೆರಡು ಗಂಗಾ ಜಲ ಹಾಕ್ಬೇಕು ಅಂತ ಹೇಳಿ ನಾವು ಪ್ರತಿಯೊಬ್ಬರು ಸಹ ಹೇಳ್ತೀವಿ. ಆ ಆತ್ಮಕ್ಕೆ ಸ್ವರ್ಗ ಸಿಗ್ಬೇಕು ಅಂತ ಹೇಳಿದ್ರೆ, ಅವ್ನ ಆತ್ಮ ಶಾಂತಿ ಸಿಗ್ಬೇಕು ಅಂದ್ರೆ ಆ ಗಂಗಾ ಜಲ ತುಂಬಾ ಪ್ರಾಮುಖ್ಯತೆ ಆಗಿದೆ. ಇದು ಒಂದು ಉದಾಹರಣೆ ಆಗಿದೆ. ಹಾಗೆ ಮತ್ತೆ ನಮ್ಮ ತುಂಗೆಯನ್ನು ಸಹ
ಇದರಲ್ಲಿ ಮಹಾನಗರ ಪಾಲಿಕೆ ನಾವು ಸಫಲರಾಗಿದ್ರೆ ಖಂಡಿತವಾಗ್ಲೂ ಇವತ್ತು ತುಂಗಾ ಮಲಿನ